ಎಲ್ರಿಗೂ ನಮ್ಮ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅವರು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಥರ ತಾಂತ್ರಿಕ ಬೀಜ ಮಂತ್ರಗಳಿಂದ ದತ್ತಾತ್ರೇಯ ಹೋಮ ಹಾಗೆ ಗುರುಪೌರ್ಣಮಿಗೆ ನಾವು ಹೋಮಗಳೆಲ್ಲ ಮಾಡ್ತೀವಿ. ಇವತ್ತು ದತ್ತ ಜಯಂತಿ ಇರೋದ್ರಿಂದ ದತ್ತಾತ್ರೇಯ ಹೋಮ ಬೀಜ ಮಂತ್ರಗಳಿಂದ ದತ್ತಾತ್ರೇಯ ಹೋಮ ನರಸಿಂಹ ಹೋಮ ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಸೇರಿದ್ದಾರೆ ಇಲ್ಲಿ. ಶ್ರೀನಿವಾಸ ಗುರುಜಿ ಚೆನ್ನಾಗಿ ಇಲ್ಲಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ಎಂಥ ಕಾಯಿಲೆಗಾದ್ರೂ ಅವರು ಮೆಡಿಸನ್ ಥರ ಅವರು ಮುದ್ರೆ ಮೆಡಿಸನ್ ಮಾಡಿ ನಮಗೆಲ್ಲ ತೋರಿಸಿದ್ದಾರೆ. ನಾವು ಅದನ್ನು ಮಾಡ್ತಾ ಇದ್ದೀವಿ. ಅದರಿಂದ ನಮಗೂ ಅನುಕೂಲ ಆಗಿದೆ. ತಲೆನೋವಿಗೆ, ಆಮೇಲೆ ಮಧುಮೇಹಕ್ಕೆ, ಆಮೇಲೆ ರಕ್ತಹೀನ ಇದಪ್ಪ ಬಿ ಪಿಗೆ, ಆಮೇಲೆ ಶುಗರ್ಗೆ ಎಲ್ಲ ಇವರು ಮುದ್ರಾ ಮೆಡಿಸನ್ನಿಂದ ಕಮ್ಮಿ ಮಾಡ್ತಾರೆ. ತಲೆನೋವಿಗೆ, ದೇಹದಲ್ಲಿ ಕಾಲು ಕೈ ನೋವಿಗೆಲ್ಲ ಇವರು ಇದು ಮಾಡಿಕೊಡ್ತಾರೆ. ಶ್ರೀನಿವಾಸನ್ ಗುರುಜಿಯಿಂದ ನಮಗೆ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ. ನಮ್ಮ ಪ್ರಪಂಚಕ್ಕೆಲ್ಲ ಅವರು ಒಳ್ಳೇದು ಮಾಡಬೇಕು, ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಬೇಕು. ಶ್ರೀನಿವಾಸ ಗುರುಜಿಯವರು ಸಾವಿರಾರು ಜನ ನೆರೆದಿದ್ದಾರೆ. ನಾನು ಈ ಥರ ನೋಡಿ ತುಂಬ ಖುಷಿಯಾಯಿತು. ನಾನು ನನ್ನ ಫ್ರೆಂಡ್ ಕಡೆಯಿಂದ ಬಂದೆ, ಅವರು ಬನ್ನಿ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಯುತ್ತೆ ಅಂದರು. ನಾನು ಗೆಸ್ ಮಾಡಿದ್ದಕ್ಕೆ ಡಬ್ಬಲ್ಲು ಇಲ್ಲಿ ನನಗೆ ತುಂಬ ಖುಷಿ ಕೊಡ್ತು. ಪ್ರೋಗ್ರಾಮು ತುಂಬ ಶಾಂತಿಯುತವಾಗಿ ಚೆನ್ನಾಗಿ ನಡೀತಿದೆ. ಶ್ರೀ ಗುರುದತ್ತ ಟಿವಿನಲ್ಲಿ ಶ್ರೀನಿವಾಸ ಗುರುಜಿಯವರು ಅಡ್ವರ್ಟೈಸ್ ನೋಡಿಬಿಟ್ಟು ನಾನು ಈ ಪ್ರೋಗ್ರಾಮಿಗೆ ಬಂದೆ. ತುಂಬ ಖುಷಿಯಾಯಿತು. ಸುಮಾರು 10,000 ಜನರಿಗೂ ಸೇರಿದ್ದಾರೆ. ಪೂಜೆ, ಆ ಮಂತ್ರ ಇದು ಎಲ್ಲ ನಮಗೆ ಭಾಳ ಖುಷಿಯಾಗಿದೆ. ಅವರು ಟಿವಿನಲ್ಲಿ ಮುದ್ರಾ ಹೇಳ್ಕೊಳ್ಳೋದು, ಮಂತ್ರಗಳು ಎಲ್ಲ ನಾವು ಫಾಲೋ ಮಾಡ್ತೀವಿ. ಇದು ಮಾಡಿಕೊಂಡು ಅವ್ರು ಗುರುಜಿ ನೋಡಬೇಕು ಅಂತಲೇ ಬಂದವು. ಗುರುಜಿ ನಮಗೆ ಸಿಗೋದಿಲ್ಲ, ನಾವು ಅವ್ರನ್ನ ಭೇಟಿ ಮಾಡಬೇಕು ಅಂತ ಇದು ಮಾಡಿದ್ವು. 5-6 ತಿಂಗಳಾದರೂ ಅವ್ರು ಸಿಗಲ್ಲ ಅಂತ ಅಂದರು. ಅದಕ್ಕೋಸ್ಕರ ಇಲ್ಲಾದರೂ ಭೇಟಿ ಮಾಡೋಣ ಅಂತ ಬಂದವು. ಪೂಜೆ, ಆ ಮಂತ್ರ ಎಲ್ಲ ನೋಡಿ ನಮಗೆ ತುಂಬ ಖುಷಿಯಾಯಿತು. ಅದರಿಂದ ನಮಗೆ ದೇವರ ಆಶೀರ್ವಾದ, ಗುರು ಆಶೀರ್ವಾದ, ಭಿಕ್ಷೆ ಎಲ್ಲ ನಮಗೆ ಸಿಕ್ಕಿದೆ. ತುಂಬ ಖುಷಿಯಾಯಿತು. ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣ ಮಾತ್ರ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಮಹಾಜ್ಞಾನ ಪ್ರದಾಯ ಸಂರಕ್ಷಣಾಯ ಸರ್ವಲಕ್ಷ್ಮಿ ಪ್ರದಾಯ ಸರ್ವಲೋಕ ವಶೀಕರಣಾಯ ಕ್ರೋಂ 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 ಆಂ 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 ಕ್ಲೇಂ ಕ್ಲೇಂ ಕ್ಲೇಂ
ಪಾಶಾಂಕುಶಾಭ್ಯಾಂ ಸ್ಕಂದಾದಿ ಮಂಡಲಂ ವಶಮಾನಯ ವಶಮಾನಯ ಕ್ಲೀಂ ಪ್ರೇತ ಪಿತಾಚ ಬ್ರಹ್ಮ ರಾಕ್ಷಸ ಯಕ್ಷಿಣಿ ಮೋಹಿನಿ ಚೋಲಿನಿ ಚತುಷ್ಷಷ್ಟಿ ಯೋಗಿನ್ಯಾದಿ ಸಕಲ ಗ್ರಹ ವೇತಾಳ ಶಾಕಿನಿ ಡಾಕಿನಿ ವಿಧ್ವಂಸನಂ ಕುರ್ತು ಪ್ರೋಂ 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 ಸಕಲ ಚೋರ ಭಯ ಪಾರಣಾಯ ತಂ 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 ಸಕಲ ಶತ್ರು ಸಂವರಂ ಸಂಭವನಾಯ ಓಂ ಮಹಾಗಣಪತೇ ಓಂ ಫಟ್ ಸ್ವಾಹ ಓಂ ನಮೋ ಸಿದ್ಧಿವಿನಾಯಕಾಯ ಸರ್ವಕಾರಕರ್ತೃ ಸರ್ವವಿಘ್ನ ಪ್ರಶಮನಾಯ ಸರ್ವರಾಜ ವಶೀಕರಣಾಯ ಸರ್ವಜನ ಸರ್ವಸ್ತ್ರೀ ಪುರುಷಾಕರ್ಷಣಾಯ ಶ್ರೀ ಓಂ ಸ್ವಾಹ ಓಂ ನಮೋ ಸಿದ್ಧಿವಿನಾಯಕಾಯ ಸರ್ವಕಾರಕರ್ತೃ ಸರ್ವವಿಘ್ನ ಪ್ರಶಮನಾಯ ಸರ್ವರಾಜ ವಶೀಕರಣಾಯ ಸರ್ವಜನ ಸರ್ವಸ್ತ್ರೀ ಪುರುಷಾಕರ್ಷಣಾಯ ಶ್ರೀ ಓಂ ಸ್ವಾಹ ಅಸಖಗಲರೀಂ ಓಂ ಗಂ ಕ್ಷಿಪ್ತಪ್ರಸಾದ ಗಣಪತಿ ವರವರ ಸರ್ವಜನಮೇ ವಶಮಾನೇ ವಶಮಾನೇ ಸ್ವಾಹ ಸರ್ವಜನಮೇ ವಶಮಾನೇ ವಶಮಾನೇ ಸ್ವಾಹ ಓಂ ನಮೋ ಭಗವತೆ ಗ್ಲೋಂ ಮಹಾಗಣಪತೇ ಸಿಂಧೂರರಂಜಿತಾಯ ಪುಂಡೇಕ್ಷಕಥಾಶೂಲ ಪರಶು ಪಾಶಾಂಕುಶಧರಾಯ ಓಂ ಶ್ರೀಂ ಹ್ರೀಂ ಕ್ಲೀಂ ಸರ್ವಜನ ಸಂರಕ್ಷಣಾಯ ಸರ್ವಲಕ್ಷ್ಮೀಪ್ರದಾಯ ಸರ್ವಲೋಕ ವಶೀಕರಣಾಯ ಕ್ರೋಂ ಕ್ರೋಂ ಕ್ರೋ ಹ್ರೀಂ ಕ್ಲೀಂ ಸಕಲ ವಿಷಾದ ನಿವಾರಣಂ ಕುರುವಿ ರಂ 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 ಹ್ರೀಂ ಹ್ರೀಂ ಕ್ಲೂಂ ಕ್ಷಂ ಸಕಲ ಭೂತ ಪ್ರೇತ ಪಿಚಾಚ ಬ್ರಹ್ಮ ರಾಕ್ಷಸ ಯಕ್ಷಿಣಿ ಮೋಹಿನಿ ಶೂಲಿನಿ ಚತುಷ್ಷಷ್ಟಿ ಯೋಗಿನ್ಯಾದಿ ಸಕಲ ಗ್ರಹ ವೇತಾಳ ಶಾಕಿನಿ ಡಾಕಿನಿ ವಿಧ್ವಂಸನಂ ಕುರ್ತು ಕ್ಲೋಂ 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 ಸಕಲ ಚೋರ ಭಯಂ ನಿವಾರಣಾಯ ತಂ 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 ಸಕಲ ಶತ್ರುಮಂಡಲಂ ಸ್ತಂಭಯ ಕ್ಲೋಂ 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 ಸಕಲ ವಿಘ್ನದ್ಭ್ಯುಧ್ವಂಸಯ ಸಾಂ ಶ್ರೀ ಮನೋರಥಂ ಸಾಧಯ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಮಹಾಗಣಪತೇ ಓಂ ಫಟ್ ಜಗತ್ವ ವಶೀಕರಣಾಯ ಸೌಹ ಸರ್ವಮನ ಕ್ಷೋಭಣಾಯ ಶ್ರೀ ಮಹಾಸಂಪತ್ಪ್ರದಾಯ ಗೋಂ ಭೂಮಂಡಲಾಧಿಪತ್ಯಪ್ರದಾಯ ರಾಮ್ ಚಿರಂಜೀವಿನೇ ವಶತ್ ವಶೀಕರ ವಶೀಕರೋ ಓ ಷಟ್ ಆಕರ್ಷಯ ಆಕರ್ಷಯ ಓಂ ವಿದ್ವೇಷ ವಿದ್ವೇಷಯ ಫಟ್ ಉಚ್ಚಾಟಯ ಉಚ್ಚಾಟಯ ಟಹಟ ಸ್ತಂಭಯ ಸ್ತಂಭಯ ಖೇಂ ಖೇಂ ಮಾರಯ ಮಾರಯ ನಮಃ ಸಂಪನ್ನಯ ಸಂಪನ್ನಯ ಸ್ವಾಹ ಪೋಷಯ ಪೋಷಯ ಪರಯಂತ ಪರಮಂತ ಪರತಂತ್ರಾಣಿ ಛಿಂದಿ ಛಿಂದಿ ಗ್ರಹ ನಿವಾರ ನಿವಾರಯ ವ್ಯಾಧಿನ್ ವಿನಾಶ ವಿನಾಶಯ ದುಃಖಂ ಹರ ಹರ ದಾರಿದ್ರ್ಯಂ ವಿದ್ರಾ ವಿದ್ರಾವಯ ದೇಹಂ ಪೋಷಯ ಪೋಷಯ ಸ್ವಾಹ ನಮೋ ಮಹಾಸಿದ್ಧಾಯ ಸ್ವಾಹ ಓಂ ನಮೋ ಮಹಾಸಿದ್ಧಾಯ ಸ್ವಾಹ ಮಹಾಮಾಲಾಮಂತ್ರ ಓಂ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್ 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 ಓಂ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್
ದತ್ತ ಗುರು ಜಯ ದತ್ತ ಗುರು ದತ್ತಾತ್ರೇಯ ಅವಧೂತ ಗುರು ದತ್ತ ಗುರು ಜಯ ದತ್ತ ಗುರು ದತ್ತಾತ್ರೇಯ ಅವಧೂತ ಗುರು ಆದಿಗುರು ಅನಾದಿಗುರು ಅತ್ರಿ ಅನಸೂಯ ಪುತ್ರ ಗುರು ಆದಿಗುರು ಅನಾದಿಗುರು ಅತ್ರಿ ಅನಸೂಯ ಪುತ್ರ ಗುರು ಬ್ರಹ್ಮಗುರು ಶ್ರೀ ವಿಷ್ಣು ಗುರು ಬ್ರಹ್ಮ ವಿಷ್ಣು ಶಿವರೂಪ ಗುರು ಬ್ರಹ್ಮಗುರು ಶ್ರೀ ವಿಷ್ಣು ಗುರು ಬ್ರಹ್ಮ ವಿಷ್ಣು ಶಿವರೂಪ ಗುರು ಪಾದವಲ್ಲಭ ದತ್ತ ಗುರು ನೃಸಿಂಹ ಸರಸ್ವತಿ ದತ್ತ ಗುರು ಶ್ರೀಪಾದವಲ್ಲಭ ದತ್ತ ಗುರು ನೃಸಿಂಹ ಸರಸ್ವತಿ ದತ್ತ ಗುರು ದತ್ತ ಗುರು ಜಯ ದತ್ತ ಗುರು ದತ್ತಾತ್ರೇಯ ಅವಧೂತ ಗುರು ದತ್ತ ಗುರು ಜಯ ದತ್ತ ಗುರು ದತ್ತಾತ್ರೇಯ ಅವಧೂತ ಗುರು ಆದಿಗುರು ಅನಾದಿಗುರು ಅತ್ರಿಯನ ಸೂಯ ಪುತ್ರ ಗುರು ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಧಾನಗಮ್ಯಂ ವಂದೇ ವಿಷ್ಣುಂ ಗೋವಿಹರಣಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ಓಂ ಚತುರ್ಮುಖಾಯ ವಿದ್ಮಹೇ ವೇದಬ್ರಹ್ಮಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್ ವೇದಗಳ ಸಾರ ಬೋಧಿಸಿದ ಗಣಗಾಪುರದ ದತ್ತ ಗುರು ನಾಲ್ಕು ವೇದಗಳ ಸಾರ ಬೋಧಿಸಿದ ಗಣಗಾಪುರದ ದತ್ತ ಗುರು ದತ್ತ ಗುರು ಜಯ ದತ್ತ ಗುರು ದತ್ತಾತ್ರೇಯ ಅವಧೂತ ಗುರು ಆದಿಗುರು ಅನಾದಿಗುರು ಅತ್ರಿಯನ ಸೂಯ ಪುತ್ರ ಗುರು ಆದಿಗುರು ಅನಾದಿಗುರು
ದಾನವಾನೀಡು ಗುರು ದಾತ ಗುರು ಜಗನ್ನಾಥ ಗುರು ಮಾತಾ ಗುರು ಜಗತ್ರಾತ ಗುರು ದಾತ ಗುರು ಜಗನ್ನಾಥ ಗುರು ಮಾತಾ ಗುರು ಜಗತ್ರಾತ ಗುರು ದತ್ತ ಗುರು ಜಯ ದತ್ತ ಗುರು ದತ್ತಾತ್ರೇಯ ಅವಧೂತ ಗುರು ಆದಿ ಗುರು ಅನಾದಿ ಗುರು ಅತ್ರಿಯನ ಸೂರ್ಯ ಪುತ್ರ ಗುರು ಅತ್ರಿಯನ ಸೂರ್ಯ ಪುತ್ರ ಗುರು ಅತ್ರಿಯನ ಸೂರ್ಯ ಪುತ್ರ ಗುರು ಪೂಜಿಸಿ ಮೋಹಕ್ಕೆ ಮನಗೊಡದೆ
ಮನಸೂಯ ತನಯನ ದಿನ ನಿತ್ಯ ಪೂಜಿಸಿ ಮೋಹಕ್ಕೆ ಮನಗೊಡದೆ ಗಾಣಗಾಪುರದ ಕ್ಷೇತ್ರಕ್ಕೆ ಬಂದಿರೋ ಪರಿಶುದ್ಧ ನಿಜ ಮನದೇ ಗುರು ನಾಮ ಭಜನೆಯ ಮಾಡಿರೋ ಬದುಕಲಿ ಎಡಬಿಡದೆ ಸಿರಿ ನಿಮದೇ ದತ್ತಾತ್ರೇಯನ ದರುಶನ ಮಾಡಿರೋ ಭಾಗ್ಯದ ಸಿರಿ ನಿಮದೇ ಸ್ವಾಮಿಯ ಚರಣಕ್ಕೆ ಶಿರವನು ಮಣಿರೋ ಅಹಿತಕ್ಕೆ ಕಿವಿಗೊಡದೆ ಗುರುನಾಮ ಭಜನೆಯ ಮಾಡಿರು ಬದುಕಲಿ ಎಡಬಿಡದೆ ಶ್ರೀನಿವಾಸ ಗುರುಜಿ ಇವತ್ತು ಗುರು ಪೌರ್ಣಮಿ ದಿವಸ ಪ್ರೋಗ್ರಾಮ್ ಮಾಡಿರೋದು ತುಂಬ ಚೆನ್ನಾಗಿದೆ. ಎಲ್ಲೂ ನೋಡಿರಲಿಲ್ಲ ನಾನು, ನೋಡಬೇಕಂತಲೇ ನಾನು ರಜಾ ಹಾಕ್ಬಿಟ್ಟು ಗುರು ಪೌರ್ಣಮಿ ದಿವಸ ಅವರು ಪ್ರೋಗ್ರಾಮ್ ಹೆಂಗಿದೆ ಅಂತ ನೋಡೋಣ ಅಂತ ಬಂದೆ. ಭಾಳ ಚೆನ್ನಾಗಿದೆ ಸಾಯಿರಾಮ್. ನಾನು ಲಕ್ಷ್ಮೀ ಶ್ರೀನಿವಾಸ ಗುರುಗಳ 15 ವರ್ಷದಿಂದ ಶಿಷ್ಯಳಾಗಿ ಅವ್ರು ಮಾಡ್ತಿರೋ ಪ್ರೋಗ್ರಾಮ್ಸ್ನೆಲ್ಲನೂ ಅಟೆಂಡ್ ಮಾಡ್ತಾ ಇದ್ದೀನಿ. ಅವರು ದತ್ತ ಜಯಂತಿ ಗುರು ಪೂರ್ಣಿಮೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಇವತ್ತಿನ ದಿನ ಹುಣ್ಣಿಮೆ ಆಗಿರೋದ್ರಿಂದ ದತ್ತರ ಹುಟ್ಟು ಹಬ್ಬ ಆಗಿರೋದ್ರಿಂದ ವಿಜೃಂಭಣೆಯಿಂದ ಮಿಲ್ ಕಾಲೋನಿ ಗ್ರೌಂಡಲ್ಲಿ ಆಚರಿಸುತ್ತಿದ್ದೀವಿ. ಇಲ್ಲಿ 10,000 ಜನ ಸೇರಿದ್ದಾರೆ. ಯಾರಿಗೆ ಏನೇ ಕಷ್ಟ ಇರಲಿ ನಾವು ಫ್ರೀ ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಅದನ್ನು ಯೂಸ್ ಮಾಡ್ಕೊಳ್ಳಿ. ದತ್ತ ಜಯಂತಿ ಅಂತೇಳಿ ನಾವು ಮಾಡ್ತಾ ಇರ್ತಾರೆ ಗುರುಗಳು, ಅದನ್ನು ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ರಾಬ್ಲಮ್ಗೂ ಇಲ್ಲಿ ಸಾಲು ಸಿಗ್ತದೆ. ಎಲ್ಲರೂ ಅವ್ರವ್ರದೇ ಆದಂಥ ಪ್ರಾಬ್ಲಮ್ಗಳಿರುತ್ತೆ, ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ. ಆದರೆ ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಮನಸ್ಸಿನಲ್ಲಿ ಎಷ್ಟು ನೆಮ್ಮದಿ ಸಿಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ. ಮತ್ತು ಅವ್ರು ಇನ್ನೂ ಒಬ್ರಿಗೆ ಹೇಳಿದ್ರೆ ಅವರು ಬರ್ಬೋದು, ಅವರು ಬಂದು ಈ ಸೇವೆನ ಅವಕಾಶನ ಮತ್ತು ಉಪಯೋಗ ಮಾಡಿಕೊಂಡು ಅವರಿಂದ ಒಳ್ಳೇದಾಗತ್ತೆ ಎಲ್ರಿಗೂ. ಗುರುಗಳು ಒಂಥರ ಕಾಮಧೇನು ಇದ್ದಂಗೆ, ಅವರ ಅವ್ರು ಹೇಳ್ಕೊಟ್ಟಿರೋ ಮುದ್ರಾ ಮಂತ್ರಗಳು ನಾನು ದಿನ ಜಪಿಸ್ತಾ ಇದ್ದೀನಿ. ನಮ್ಮ ಗುರುಗಳಿಂದ ನಾನು ತುಂಬಾ ಒಳ್ಳೇದಾಗಿದೆ. ಗುರುಗಳಿಂದ ಪ್ರೋಗ್ರಾಮು ತುಂಬ ಚೆನ್ನಾಗಿ ಬಂತು. ಇವತ್ತು ಹೋಮ ಯಾವುದೊಂದು ಗುರುಜಿ ಮಾಡಿದ್ರು ಯಾವುದೇ ಅಡೆತಡೆಗಳಿಲ್ದಿರ ನಿರ್ವಿಘ್ನವಾಗಿ ನಡೆಯುತ್ತೆ. ಅವ್ರ ಆಶೀರ್ವಾದದಿಂದ ನಾವು ಎಲ್ಲ ಚೆನ್ನಾಗಿದ್ದೀವಿ.